ಮೈಸೂರು ಕರ್ನಾಟಕದ ಹೆಮ್ಮೆಯ ಪಾರಂಪರಿಕ ಮತ್ತು ಸಾಂಸ್ಕೃತಿಕ ನಗರ ಕಲೆ ಸಾಹಿತ್ಯ ಸಂಸ್ಕೃತಿಗಳಿಂದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲೆ ನಾವು ನೀವೆಲ್ಲರೂ ಜೀವಿಸುತ್ತಿರುವ ಈ ಊರು ಕಾಡು ಕೆರೆ ಪ್ರಾಣಿ ಪಕ್ಷಿಗಳಿಂದ ಸಮೃದ್ಧಿಯಾದ ಜಿಲ್ಲೆ ಇಲ್ಲಿನ ಐತಿಹಾಸಿಕ ಅರಮನೆ ಪಾರಂಪರಿಕ ಕಟ್ಟಡಗಳು ಚಾಮುಂಡಿ ಬೆಟ್ಟ ಪ್ರಾಣಿ ಸಂಗ್ರಹಾಲಯ ವಿಶ್ವವಿದ್ಯಾಲಯ ಇಲ್ಲಿನ ಸಾಂಸ್ಕೃತಿಕ ವಾತಾವರಣ ಮತ್ತು ಕಾಲಕ್ಕೆ ಅನುಗುಣವಾದ ತಾಪಮಾನ ಈ ಎಲ್ಲವೂ ಇಲ್ಲಿ ಜೀವಿಸುವ ಎಲ್ಲರಿಗೂ ಒಂದು ಬೆಸುಗೆಯನ್ನು ತಂದಿದೆ ಇಲ್ಲಿನ ಐತಿಹಾಸಿಕ ಕಟ್ಟಡಗಳನ್ನು ಪರಿಸರವನ್ನು ಸವಿಯಲು ಬರುವ ಪ್ರವಾಸಿಗರೆಷ್ಟು ಇಂತಹ ನಮ್ಮ ನಿಮ್ಮೆಲ್ಲರ ಮೈಸೂರಿಗೆ ಮತ್ತು ನಮ್ಮ ಬದುಕಿಗೆ ಸಂಚಕಾರ ಬಂದಿದೆ ಚಾಮಲಾಪುರ ಈಗ ನಾವು ಪ್ರತಿದಿನ ಓದುತ್ತಿರುವ ಮತ್ತು ಕೇಳುತ್ತಿರುವ ಹೆಸರು ಚಾಮಲಾಪುರ ಮೈಸೂರಿನಿಂದ ಕೇವಲ 15 ಕಿಲೋಮೀಟರ್ ದೂರವಿರುವ ಒಂದು ಸುಂದರವಾದ ಹಳ್ಳಿ ಪ್ರಾಕೃತಿಕವಾಗಿ ಮತ್ತು ಅಂತರ್ಜಲದಿಂದ ಸಮೃದ್ಧಿಯಾಗಿರುವ ಈ ಊರಿನಲ್ಲಿ ಬೇಸಾಯವನ್ನು ಅವಲಂಬಿಸಿಯೇ ಬದುಕುತ್ತಿದ್ದಾರೆ ಕರ್ನಾಟಕ ಸರ್ಕಾರ ಇಲ್ಲಿಯ ಸ್ಥಳೀಯರನ್ನು ಮತ್ತು ಸುತ್ತಮುತ್ತಲಿನ ರೈತರನ್ನ ಒಕ್ಕಲೆಬ್ಬಿಸಿ ಯಾವ ವಿರೋಧವನ್ನು ಲೆಕ್ಕಿಸದೆ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲು ಮುಂದಾಗಿದೆ ಉಷ್ಣ ವಿದ್ಯುತ್ ಸ್ಥಾವರ ಪ್ರತಿದಿನ 1000 ಟನ್ ಕಲ್ಲಿದ್ದಲನ್ನು ಸುಟ್ಟು ನೀರಾವಿಯಿಂದ ವಿದ್ಯುತ್ ತಯಾರಿಸುವ ಈ ಸ್ಥಾವರಕ್ಕಾಗಿ ಸರ್ಕಾರ ಚಾಮಲಾಪುರದಲ್ಲಿ 3000 ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ಳಲಿದೆ ಪ್ರತಿದಿನ 14,000 ಟನ್ ಕಲ್ಲಿದ್ದಲು ಬಳಕೆಯಾಗುತ್ತದೆ ಇದಕ್ಕಾಗಿ ಕಬಿನಿ ಜಲಾಶಯದಿಂದ ದಿನಕ್ಕೆ 190 ಕೋಟಿ ಲೀಟರ್ ನೀರನ್ನು ಬಳಸಲಾಗುತ್ತದೆ ಇದರಿಂದ 1200 ಮೆಗಾವ್ಯಾಟ್ ವಿದ್ಯುತ್ತನ್ನು ತಯಾರಿಸಲಿದೆ ಹಸಿರು ಹೊದಿಕೆಯಿಂದ ಹಾಗೂ ಅಂತರ್ಜಲದಿಂದ ಸಮೃದ್ಧಿಯಾಗಿರುವ ಈ ಚಾಮಲಾಪುರದಲ್ಲಿ ಸರ್ಕಾರ ಈ ಯೋಜನೆಗೆ 3000 ಎಕರೆ ಜಮೀನನ್ನು ವಶಪಡಿಸಿಕೊಳ್ಳಲಿದೆ ಇದರಿಂದ 5,000 ರಿಂದ 6,000 ರೈತರು ತಮ್ಮ ಬದುಕನ್ನು ಕಳೆದುಕೊಂಡು ನಿರ್ಗತಿಕರಾಗುತ್ತಾರೆ ಒಂದು 1,000 ಮೆಗಾವ್ಯಾಟ್ ಸಾಮರ್ಥ್ಯದ ಈ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಪ್ರತಿದಿನ 14,000 ಟನ್ ಕಲ್ಲಿದ್ದಲು ಬಳಕೆಯಾಗುತ್ತದೆ ಇದರಿಂದ ಪ್ರತಿದಿನ 6,000 ಟನ್ಗಳಷ್ಟು ಹಾರು ಬೂದಿ 1,800 ಟನ್ ಸಲ್ಫರ್ ಡೈಆಕ್ಸೈಡ್ 500 ಟನ್ ನೈಟ್ರಸ್ನ ಕಣಗಳು ಹೊರಹೊಮ್ಮಿ ಆಮ್ಲದ ಮಳೆಯೇ ಸುರಿಯಲಿದೆ ಇದರಿಂದ ಮರಗಿಡಗಳೆಲ್ಲ ಒಣಗಿ ಸುತ್ತಲಿನ ಪರಿಸರವೆಲ್ಲ ಬೆಂಗಾಡಾಗಲಿದೆ ಈ ಹಾರು ಬೂದಿಯಿಂದ ಸುತ್ತಲಿನ ಕೆರೆಗಳು ಹಾರು ಬೂದಿಯ ಹೊಂಡಗಳಾಗಿ ಪರಿವರ್ತನೆಯಾಗಲಿದೆ ಆಮ್ಲಜನಕದ ಕೊರತೆಯಿಂದ ನೀರಿನಲ್ಲಿ ಬದುಕುವ ಎಲ್ಲ ಜೀವ ಪ್ರಭೇದಗಳು ನಾಶವಾಗಲಿವೆ ಈ ನೀರನ್ನು ಕುಡಿಯುವ ದನಕರುಗಳು ಪ್ರಾಣಿ ಪಕ್ಷಿಗಳ ಸಂತತಿ ನಿರ್ನಾಮವಾಗಲಿದೆ ಈ ಯೋಜನೆಗೆ ಪ್ರತಿದಿನ 1,00,000 ಲೀಟರ್ ನೀರನ್ನು ಕಬಿನಿ ಅಣೆಕಟ್ಟಿನಿಂದ ಬಳಸಲಾಗುತ್ತದೆ ಈ ಹಾರು ಬೂದಿಯ ನಿಯಂತ್ರಣಕ್ಕಾಗಿ ಸಿಂಪಡಿಸಲು ಬಳಸುವ ನೀರು ಅಂತರ್ಜಲವನ್ನು ಸೇರಿ ನೀರೆಲ್ಲ ಮಲಿನಗೊಂಡು ಬೋರ್ವೆಲ್ ನೀರು ಕೂಡ ವಿಷಪೂರಿತವಾಗುತ್ತದೆ ಈ ವಿಷ ಗಾಳಿಯಲ್ಲಿ 50 ಕಿಲೋಮೀಟರ್ ವರೆಗೂ ವ್ಯಾಪಿಸಿ ಉಸಿರಾಟದ ಮೂಲಕ ನಮ್ಮ ದೇಹದೊಳಗೆ ಸೇರಿ ದಮ್ಮು ಕ್ಯಾನ್ಸರ್ ಚರ್ಮರೋಗ
ದೃಷ್ಟಿದೋಷ ಬರುವುದಲ್ಲದೆ ಅನೇಕ ಗಂಡಸರು ನಿರ್ವೀರ್ಯರಾಗಲಿದ್ದಾರೆ. ನಮ್ಮ ಸುತ್ತಮುತ್ತಲಿನ ತಾಪಮಾನ ಕನಿಷ್ಠ 4 ಡಿಗ್ರಿ ಹೆಚ್ಚಲಿದೆ. ಈ ಚಾಮಲಾಪುರದಿಂದ ಮೈಸೂರಿಗೆ ವೈಮಾನಿಕ ಅಂತರ ಕೇವಲ 8 ರಿಂದ 12 ಕಿಲೋಮೀಟರ್ ಮಾತ್ರ. ಚಾಮಲಾಪುರ ಮೈಸೂರು ಜಿಲ್ಲೆಯಲ್ಲಿದ್ದರೂ ಭೌಗೋಳಿಕವಾಗಿ ಮಂಡ್ಯ, ಕೊಡಗು, ಚಾಮರಾಜನಗರದ ಅಂಚಿನಲ್ಲಿದೆ. ಇದರ ದುಷ್ಪರಿಣಾಮಗಳು 50 ಕಿಲೋಮೀಟರ್ ವ್ಯಾಪ್ತಿಗೆ ಹರಡುವುದರಿಂದ ಶ್ರೀರಂಗಪಟ್ಟಣದ ಪಕ್ಷಿಧಾಮ, ಕೃಷ್ಣರಾಜಸಾಗರ, ನಾಗರಹೊಳೆ ಅಭಯಾರಣ್ಯ, ಕಾಕನಕೋಟೆ, ಬಂಡೀಪುರ ಇವುಗಳು ಇನ್ನೂ ಕೆಲವೇ ವರ್ಷಗಳಲ್ಲಿ ಅಳಿವಿನ ಅಂಚಿಗೆ ತಲುಪಲಿವೆ. ಹಾಗಾದರೆ ಈ ಯೋಜನೆಯ ಅವಶ್ಯಕತೆ ಏನು? ಹೆಚ್ಚುತ್ತಿರುವ ಕಾರ್ಖಾನೆಗಳು, ಸೂಪರ್ ಮಾರ್ಕೆಟ್ಟುಗಳು, ಬಹುರಾಷ್ಟ್ರೀಯ ಕಂಪನಿಗಳು, ಹೀಗೆ ಅಭಿವೃದ್ಧಿಯ ಬಗೆಗೆ ಯೋಚಿಸಿದರೆ ವಿದ್ಯುತ್ ನಮ್ಮೆಲ್ಲರಿಗೂ ಬೇಕೇ ಬೇಕು. ಆದರೆ ನಮ್ಮ ಜೀವದ ಬೆಲೆ ಕೊಟ್ಟು ಈ ವಿದ್ಯುತ್ ಪಡೆಯಬೇಕೇ? ಆದಾಗ್ಯೂ ಈಗಿರುವ ಸ್ಥಾವರಗಳ ಕಥೆಯೇನು? ಇದರಿಂದಾಗುವ ಅಪಾಯವನ್ನರಿತು ಅಮೆರಿಕ ಮತ್ತು ಚೀನಾಗಳಲ್ಲಿನ 160 ಸ್ಥಾವರಗಳನ್ನು ಈಗಾಗಲೇ ಮುಚ್ಚಿಸಿದ್ದಾರೆ. ಇಲ್ಲಿ ನಿರ್ಗತಿಕರಾಗುವ ಎಲ್ಲರಿಗೂ ಕೆಲಸದ ಆಮಿಷ ಒಡ್ಡುತ್ತಿರುವ ಸರ್ಕಾರ ಅಷ್ಟೂ ಜನರಿಗೂ ಉದ್ಯೋಗಾವಕಾಶ ಕೊಡುತ್ತದೆಯೇ? ಕೆಲವು ಮಂದಿಗೆ ಕೊಡುವ ಕೆಲಸವಾದರೂ ಏನು? ನಮ್ಮ ನಿಮ್ಮೆಲ್ಲರ ಬದುಕಿನ ಅಪಾಯಗಳಿಗೆ ಯಾರು ಹೊಣೆ? ಅನೇಕ ಜಿಲ್ಲೆಗಳ ಜನರು ಕುಡಿಯುವ ನೀರು ವಿಷಪೂರಿತ ಜಲವಾಗುವುದನ್ನು ತಡೆಯುವುದಾದರೂ ಹೇಗೆ? ಪಕ್ಷಿಧಾಮ, ನಾಗರಹೊಳೆ, ಬಂಡೀಪುರ, ಕಾಕನಕೋಟೆ ಮುಂತಾದ ಪ್ರಾಕೃತಿಕ ಸಂಪತ್ತನ್ನು ಮರು ಸೃಷ್ಟಿಸಲು ಸಾಧ್ಯವೇ? ಇದನ್ನೆಲ್ಲ ಕಣ್ಣಿನಿಂದ ನೋಡುವ, ಯೋಚಿಸುವ, ತೀರ್ಮಾನಿಸುವ ಈ ಜನಪ್ರತಿನಿಧಿಗಳ ಮನಸ್ಸುಗಳೆಲ್ಲ ತುಕ್ಕು ಹಿಡಿದಿದೆಯೇ? ಹಾಗಾದರೆ ನಾವೇನು ಮಾಡಬೇಕು? ಪ್ರಪಂಚದಲ್ಲಿಯೇ ಅಪರೂಪವಾದ ಜೀವ ಮತ್ತು ಸಸ್ಯ ಪ್ರಭೇದಗಳನ್ನು ಹೊಂದಿರುವ ಪಶ್ಚಿಮ ಘಟ್ಟಗಳ ಕಣಿವೆಯನ್ನು ಕಡೆಗಾಣಿಸಿ ಅಲ್ಲಿಯ ಜನರ ಬದುಕನ್ನೇ ಲೆಕ್ಕಿಸದೆ ಕಾರವಾರ ಜಿಲ್ಲೆಯಲ್ಲಿ ತದಡಿ ಉಷ್ಣ ಸ್ಥಾವರವನ್ನು ಸ್ಥಾಪಿಸಲು ಹೊರಟಿದ್ದ ಸರ್ಕಾರದ ತೀರ್ಮಾನವನ್ನ ಎಲ್ಲರೂ ಒಟ್ಟಾಗಿ ಹೋರಾಡಿ ತಮ್ಮ ಬದುಕನ್ನು ಹಿಂಪಡೆದಿರುವ ನಿದರ್ಶನ ನಮಗೇಕೆ ಸ್ಫೂರ್ತಿಯಾಗಬಾರದು? ಬನ್ನಿ, ಈ ಯೋಜನೆಯ ಅಪಾಯವನ್ನ ಬಾಯಿಂದ ಬಾಯಿಗೆ, ಜನರಿಂದ ಜನರಿಗೆ, ಮನೆಯಿಂದ ಮನೆಗೆ, ಊರಿಂದ ಊರಿಗೆ ತಿಳಿಸೋಣ. ನಮ್ಮ ಪರಿಸರವನ್ನ, ನಮ್ಮ ಬದುಕನ್ನ ರಕ್ಷಿಸಿಕೊಳ್ಳೋಣ. ಬರುವ ರಾತ್ರಿಗಳು ಘೋರವಾಗಿವೆ, ಬೆಂಕಿ ಬಿದ್ದಿದೆ ಈ ಭೂಮಿಗೆ. ಬಂದಿದೆ ಕತ್ತಲ ಹೀಗಳಿಗೆ, ಬಿಕರಿಯಾಗಿವೆ ನದಿಗಳು ಬಣ್ಣ, ಬಿಕರಿಯಾಗುತ್ತಿದೆ ಈ ಭೂಮಿ, ಬಿಕರಿಯಾಗಿವೆ ನದಿಗಳು ಬಣ್ಣ, ಬಿಕರಿಯಾಗುತ್ತಿದೆ ಈ ನೀರು, ಬಿಕರಿಯಾಗಿವೆ ನದಿಗಳು ಬಣ್ಣ, ಬಿಕರಿಯಾಗುತ್ತಿದೆ ಈ ಭೂಮಿ, ಬಿಕರಿಯಾಗಿವೆ ನದಿಗಳು ಬಣ್ಣ, ಬಿಕರಿಯಾಗುತ್ತಿದೆ ಈ ನೀರು. ಎಲ್ಲ ಜಲ ನುಂಗುವ ಈ ರಾಕ್ಷಸರು ಎಲ್ಲಕ್ಕೂ ಬೆಲೆಯನ್ನು ಕಟ್ಟುವರು, ಕೇಳಿ ಜನಗಳೇ ಈ ಹದ್ದುಗಳು ನಮ್ಮಯ ಪಾಲನ್ನು ಕಸಿಯುವರು, ಗಾಳಿ ನೀರು ಕಾಡು ಮೇಡುಗಳ ಹಿಡಿ ಹಿಡಿಯಾಗೆ ಮಾರುವರು, ನೀರಿನಾಚೆಗೂ ಮೀರಿದ ನಮ್ಮಯ ಬದುಕನ್ನೇ ಕತ್ತೊಯ್ಯುವರು. ಹಾಲುಗಲ್ಲದ ಹಸುಳೆಗಳಿಂದ ನಗುವನ್ನೇ ಕತ್ತೊಯ್ಯುವರು. ಸ್ವಚ್ಛ ಗಾಳಿ ನಮ್ಮ ಹಕ್ಕು, ಶುದ್ಧ ನೀರು ನಮ್ಮ ಹಕ್ಕು, ಕೇಳಿಸುವ ಹಕ್ಕು ಯಾರಿಗೂ ಇಲ್ಲ. ರೈತರನ್ನು ಒಕ್ಕಲೆಬ್ಬಿಸಬೇಡಿ, ಅನ್ನದ ಬಾಯಿಗೆ ಮಣ್ಣು ಹಾಕಬೇಡಿ. ಬನ್ನಿ, ಉಷ್ಣ ಸ್ಥಾವ ವಿರೋಧಿ ಹೋರಾಟದಲ್ಲಿ ಭಾಗವಹಿಸಿ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಬದುಕನ್ನು ರಕ್ಷಿಸಿಕೊಳ್ಳಿ.